राधे ಏನ್ ಹೇಳ್ತಾ ಇದೀಯ ಇಂಚರ? ಏನೇ ಬಂದಿದೆ ರೋಗ ನಿನ್ಗೆ? ಹೋಗ್ತಾ ಇದ್ದ ಅವನನ್ನ ತಡೆದ್ ನಿಲ್ಸಿದ್ಯಲ್ಲ, ಅವನ್ ವಿಷಯ ಬಿಡು ಇಂಚರ. ನೀ ಮೊದ್ಲು ಸೈನ್ ಹಾಕು. ಇಲ್ಲ ಅಕ್ಕ, ಇಂಚರ ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ನಂಗೆ ಗೊತ್ತು. ಅಗಸ್ತ್ಯ ಒಂದ್ ನಿಮಿಷ ನಿಂತ್ಕೋ. ಏನ್ ಮಾಡ್ತಿದ್ಯಾ ರಿಶು? ಈ ಮದುವೆ ಮುರಿಯೋದನ್ನ ಅವ್ನು ನೋಡ್ಲಿ ಅಂತ ಇಂಚರ ಅವರು ಅವನ್ನ ನಿಲ್ಲಕ್ಕೆ ಹೇಳಿದ್ದಾರೆ. ತಾಳಿಗಿಂತ ಇದು ಮುಖ್ಯ ಅಂತ. ಅಲ್ವಾ ಇಂಚರ ಅವರೇ, ನೀನು ಇಲ್ಲೇ ಇದ್ರೆ ಇಂಚರ ಅವರಿಗೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರೇ ನಿನ್ನ ಮುಂದೆ ಸೈನ್ ಮಾಡ್ತೀನಿ ಅಂತಿದ್ದಾರೆ. ಇಂಚರ ಅವರೇ, ನೀವು ಸೈನ್ ಮಾಡಿ, ನೀನು ಇಲ್ಲೇ ಇರು. ಇಂಚರ ಅವರೇ, ಯಾರಕ್ಕೆ ಕಾಯ್ತಾ ಇದ್ದೀರಾ? ಬೇಗ ಸೈನ್ ಮಾಡಿ, ಟೈಮ್ ಇಲ್ಲ ಅಲ್ವಾ ಸರ್? ಹೌದು ಮೇಡಮ್, ಕೋರ್ಟ್ ಮುಚ್ಚಿಬಿಟ್ರೆ ನಾಳೆ ತನಕ ಕಾಯಬೇಕು ಅಲ್ವಾ. ನೋಡಿ, ಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾಕೆ ಕಾಯಬೇಕು? ಸೈನ್ ಮಾಡಿ. ಬೇಗ ಹೊರಡೋಣ, ಇಲ್ಲ ಅಂದ್ರೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ. ಜನ ಎಲ್ಲ ರೋಡಲ್ಲೇ ಇರ್ತಾರೆ, ಕರೋನಾ ಇರೋದು ಅವ್ರು ಮರ್ತೇ ಹೋಗಿದೆ. ಇಂಚರ ಅವರೇ, ಯಾರ ಕಾಯ್ತಾ ಇದ್ದೀರಾ? ಬೇಗ ಸೈನ್ ಮಾಡಿ. ಇಂಚರ ಅವರೇ, ನಿಮ್ಗೆ ಹೆಲ್ಪ್ ಬೇಕಾ? ನಾನು ಹೆಲ್ಪ್ ಮಾಡ್ತೀನಿ. ಸಾರಿ ಇಂಚರ್ ಅವರೇ, ನೀವು ಸೈನ್ ಮಾಡ್ತೀರಂತ ಎಕ್ಸೈಟ್ಮೆಂಟಲ್ಲಿ ಏನು ಮಾಡ್ತೀನಿ ನನಗೆ ಗೊತ್ತಾಗಲಿಲ್ಲ. ನೀವು ಸೈನ್ ಮಾಡಿ. ಯಾಕೆ ಪೆನ್ ಬರೀತಿಲ್ವಾ? ಬೇರೆ ಪೆನ್ ಬೇಕಾ? ರೀ ಲಾಯರ್, ಬೇರೆ ಪೆನ್ ಕೊಡ್ರಿ. ನಾನು ಸೈನ್ ಹಾಕಲ್ಲ. ನಾನು ಯಾಕೆ ಖುಷಿಯಾಗಿದ್ದೀನಿ ಅಂತ ಕೇಳಲ್ವಾ? ನಾನು ಕೇಳದೆ ಇದ್ರು ನೀನು ಹೇಳ್ತೀಯ. ಅಂದ್ರೆ ಇಂಚರ ಮನೆಗೆ ಬರಲ್ಲ ನಿಜ. ಅವಳು ಬರದೇ ಇದ್ ಮಾತ್ರಕ್ಕೆ ಅಗಸ್ತ್ಯ ಯುಎಸ್ಎಗೆ ಹೋಗ್ತಾನೆ ಅಂತ ಏನ್ ಗ್ಯಾರಂಟಿ? ಅವಳ ಮನೆಗೆ ಬಂದಿಲ್ಲ ಅಂದ್ಮೇಲೆ ಇಲ್ಲಿದ್ದ ಏನ್ ಮಾಡ್ತಾನ ಅವನು? ಸುಮ್ನೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೀನ್ ಹುಚ್ಚು ಅಂತ ಅನ್ಕೋಬಹುದು, ಆದ್ರೆ ಅಗಸ್ತ್ಯನ್ ಲೈಫ್ ಅಲ್ಲಿ ನಾವ್ ಅಂದ್ಕೊಂಡ ಹಾಗೆ ಏನೂ ಆಗಿಲ್ಲ. ನಾವಲ್ಲ ಯಾರು ಅಂದ್ಕೊಂಡಾಗೂ ಏನೂ ಆಗಿಲ್ಲ, ಎಲ್ಲ ಉಲ್ಟಾನೆ. ಈಗ್ಲೂ ಹಾಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಗುಡ್ ನ್ಯೂಸ್ ಇದೆ ಅಂತ ನಿನ್ನ ಹತ್ರ ಬಂದ್ ಹೇಳಿದ್ನಲ್ಲ, ಅದ್ ನನ್ ತಪ್ಪು. ನನ್ ಮೂಡ್ ಎಲ್ಲ ಹಾಳ್ ಮಾಡಿದೆ. ನೀನ್ ಮೂಡು ಹಾಳಾಗ್ಬೇಕು ಅಂತ ನಾನು ಹೀಗೆ ಹೇಳಿಲ್ಲ, ಇರೋ ವಿಷಯ ಹೇಳ್ದೆ. ನಾನ್ ಹೇಳ್ದಾಗೆ ಆದ್ರೆ ಏನ್ ಮಾಡ್ತೀಯ? ಏನಂದ್ರಿ? ನನ್ಗೇನು ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ಸೈನ್ ಹಾಕಲ್ಲ ಅಂದ್ರ? ಸಾರಿ ರಿಷಭ್, ನಾನು ಈ ಪೇಪರ್ಗೆ ಸೈನ್ ಹಾಕಲ್ಲ. ಸೈನ್ ಹಾಕಲ್ಲ ಅಂದ್ರೆ ಏನರ್ಥ ಇಂಚರ? ನನ್ನಿಂದ ತಪ್ಪಾಗಿದೆ, ತಪ್ಪು ಮಾಡ್ತಿದ್ದೀನಿ ಅಂತ ನೀವು ಅನ್ಕೋಬಹುದು, ಆದ್ರೆ ನನಗೆ ಈ ಪೇಪರ್ಗೆ ಸೈನ್ ಹಾಕಕ್ಕೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ನನ್ನ ಕತ್ತಲ್ಲಿರೋ ತಾಳಿ ಕೂಡ ನಾನು ತೆಗೆಯಲ್ಲ. ಇಂಚರ ಅವರೇ, ಈಗ ನೀವು ನನ್ನ ಮದುವೆ ಆಗ್ಬೇಕಲ್ವಾ? ಪೇಪರ್ ಸೈನ್ ಹಾಕ್ಬೇಕು, ತಾಳಿ ತೆಗಿಬೇಕು, ಇಲ್ಲಾಂದ್ರೆ ಹೇಗೆ?
ಅತ್ತೆ ನಿಮ್ಮ ಮಗಳಿಗೆ ಹೇಳಿ ಸೈನ್ ಹಾಕಬೇಕು ಇಲ್ಲಾಂದ್ರೆ ಬೇರೆ ದಾರಿ ಇಲ್ಲ ಅಂತ ಏನು ಮಾಡಿದ್ರಿ ನೀವು ಏನ್ ತಲೆ ಕೆಟ್ಟಿದೆ ನಿಮಗೆ ನಿಮ್ಮ ಮದುವೆ ಆಗಬೇಕಾಗಿರೋದು ರಿಷಬ್ ಜೊತೆಗೆ ಅದನ್ನ ಅಕ್ಕ ಡಿಸೈಡ್ ಮಾಡಬೇಕು ನೀವಲ್ಲ ಮುಚ್ಚೆ ಬಾಯಿ ನೀನ್ ಬಾಯಿ ಮುಚ್ಚು ಇದು ಅಕ್ಕನ ಲೈಫ್ ಅಕ್ಕಂಗೆ ಏನು ಬೇಕು ಅಂತ ಅವಳು ಡಿಸೈಡ್ ಮಾಡ್ತಾಳೆ ಇಷ್ಟ ದಿನ ಅವಳಿಗೋಸ್ಕರ ನೀವು ಡಿಸೈಡ್ ಮಾಡಿ ಅವಳ ಜೀವನ ಹಾಳು ಮಾಡಿದ ಸಾಕು ಅಪ್ಪೋ ಸುಮ್ಮನಿರ್ತೀಯಾ ಸಾರಿ ಅಮ್ಮ ನನಗೆ ಸುಮ್ಮನಿರಕಾಗಲ್ಲ ಇಷ್ಟೆಲ್ಲ ನಡೆಯುತ್ತಿರೋದ ನೋಡಿಕೊಂಡು ನೀನು ಹೇಗಮ್ಮ ಸುಮ್ಮನಿರ್ತೀಯಾ ಯಾರು ಏನು ಡಿಸೈಡ್ ಮಾಡಬೇಕಾಗಿಲ್ಲ ಮಾಡಬೇಕಾಗಿರೋದೆಲ್ಲ ಮಾಡಾಗಿದೆ ಇಂಚರ ಮದುವೆ ಆಗೋದು ರಿಷಬ್ನೇ ಈ ಲಾಯರ್ ಇನ್ನೊಂದು ಪೇಪರ್ ಕೊಡ್ರಿ ಹಾ ಕೊಡ್ರಿ ಅಯ್ಯ ನಾನು ಮಾಡೋಂತದ್ದು ಏನು ಇಲ್ಲ ಹುಡುಗಿ ಸೈನ್ ಮಾಡಲ್ಲ ಅಂದ್ರೆ ಬಲವಂತ ಮಾಡಕಾಗಲ್ಲ ಕಾನೂನು ರೀತಿ ತಪ್ಪಾಗುತ್ತೆ ಕೇಳಿಸ್ಲಿಲ್ವೇನೆ ಸುನಿತಾ ಅವಳಿಗೆ ಸಡನ್ ಆಗಿ ನೆನಪಾಗಿದೆ ಅವಳ ಕತ್ತಲ್ಲಿ ತಾಳಿ ಇದೆ ಅದನ್ನ ಕಟ್ಟಿರೋದು ಅಗಸ್ತ್ಯ ಅಂತ ಏನೇ ಮದುವೆ ಆಗಿ ಇಷ್ಟ ದಿನ ಆದ್ಮೇಲೆ ಜ್ಞಾನೋದಯ ಆಯ್ತಾ ನಿಂಗೆ ನಾವೆಲ್ಲ ನಿನ್ ಮುಂದೆ ಮಾತಾಡ್ತಿದ್ದಾಗ ಗೊಂಬೆ ತರ ನಿಂತಿದ್ಯಲ್ಲ ಆಗೆಲ್ಲ ಏನು ಮಣ್ಣ ತಿಂತಿದ್ಯಾ ಇಂಚರ ನೀನು ಹೇಳಿ ಸುಳ್ಳು ತಾನೆ ಹಾ ಇಂಚರ ಈಗ ಮಾತ್ ನಿಂತೋಯ್ತ ನಿನ್ಗೆ ಯಾಕೆ ನಿಮ್ಮ ಅಮ್ಮ ಏನಾದ್ರು ಬೈತಾರೆ ಅನ್ನೋ ಭಯನ ಯಾರ ಭಯನೂ ಇಲ್ಲ ಅತ್ತೆ ನನ್ಗೆ ಅಗಸ್ತ್ಯ ನನ್ನ ಗಂಡ ಯೋಚನೆ ಮಾಡಿ ಮಾತಾಡ್ತಿದ್ಯ ಇಂಚರ ಯೋಚನೆ ಮಾಡಕ್ಕೆ ಬುದ್ಧಿ ಇದ್ರ ಅಲ್ವಾ ಅಲ್ವೇ ಇಂಚರ ನೀನು ಸೆಕೆಂಡ್ ಪಿ ಯು ಸಿ ಡುಮ್ಕಿ ಮದ್ವೆಗ್ ಮುಂಚೆ ಅಷ್ಟೆಲ್ಲ ರಾಮಾಯಣ ಆಗಿರೋದ್ ಗೊತ್ತಿದ್ರು ರಿಷಬ್ ನಿನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ ಇಂತ ಬಂಗಾರದಂತ ಹುಡುಗನ್ ಬಿಟ್ಟು ಆ ಪುಂಡ್ ಪೊಕ್ರಿ ಜೊತೆ ಹೋಗ್ತೀನಿ ಅಂತೀಯಲ್ಲ ಹೊರಗಡೆ ಹೋಗ್ಬೇಕಾದ್ರೆ ನಿಂದೇನೆ ಅಪಶಕನ ಅಯ್ಯೋ ಬಾಯ್ ಮಾತು ಕೇಳಿದ್ನಪ್ಪ ಸರಿ ನೀ ಹೊರಡಿ ಬಾಬಾ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಹೋಟ್ ಬರ್ತೀನಿ ಸತೀಶ್ ಅಕ್ಕಂಗೆ ಹೇಳ್ಬಿಡು ಅಣ್ಣ ಒಬ್ಬನೇ ಯಾಕೆ ಹೋಗ್ತೀಯ ನಾನು ಬರ್ತೀನಿ ಬೇಡ ಸತೀಶ್ ನನಗೆ ಯಾಕೋ ಒಬ್ಬನೇ ಇರಬೇಕು ಅನ್ನಿಸ್ತಾ ಇದೆ ಅಲ್ಲ ಭಾವ ಅಗಸ್ತ್ಯ ಮನೆಗೆ ಬರ್ತಾ ಇದ್ದಾನೆ ಅವನು ಬರುವಾಗ ನೀವಿಲ್ಲ ಅಂದ್ರೆ ಹೇಗೆ ಮೀನಾಕ್ಷಿ ಯಾಕೆ ಹೀಗ್ ಮಾಡ್ತಿದ್ಯಾ ಇಂಚರ ನನ್ ಮಾತ್ ಕೇಳೆ ಸ್ವಲ್ಪ ಯೋಚನೆ ಮಾಡೆ ನನ್ ಗೊತ್ತು ಕಣೆ ಇಂಚರ ನಿನಗೆ ಕಷ್ಟ ಆಗ್ತಿದೆ ಅಂತ ಆದ್ರೆ ನೀನ್ ಬರೀ ಅಗಸ್ತಿನ ಬಗ್ಗೆ ಯೋಚನೆ ಮಾಡೋದಲ್ಲ ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡೆ ಅವ್ರು ನಮ್ಗೆ ಎಷ್ಟು ಅವಮಾನ ಮಾಡಿದ್ದಾರೆ ನೆನಪು ಮಾಡ್ಕೋ ಅವ್ರು ನಮ್ಗೆ ಅವಮಾನ ಮಾಡಿದಕ್ಕೆ ಅಲ್ವಾ ನಿನ್ ಮದ್ವೆ ರಿಷಬ್ ಜೊತೆ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದು ಈಗ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತಿದ್ಯಾ ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಂತಾರೇನೆ ಆ ಮೀನಾಕ್ಷಿ ನಿನ್ ನೋಡಿದ್ರೆ ವಿಷ ಕಾರ್ತಾಳೆ ಆ ಮನೆಗೆ ಸೊಸೆಯಾಗಿ ಹೋದ್ರೆ ನೀನ್ ಸುಖವಾಗಿರ್ತೀಯ ನಿನ್ನ ಅಗಸ್ತ್ಯ ಅವ್ರ ಅಮ್ಮನ್ ಬಿಟ್ಟು ಬೇರೆ ಯೋಚನೆ ಇಲ್ಲ ಅವನಿಗೆ ಇಲ್ಲಮ್ಮ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಗಸ್ತ್ಯ ಹಾಗಲ್ಲ ಇಲ್ಲ ಅನ್ಬೇಡ ನಾನು ಗೊತ್ತು ಅವನ್ ಬಗ್ಗೆ ಅವ್ರ ಅಮ್ಮನ ಬಗ್ಗೆ ಉತ್ತರ ಕೊಡಕ್ ನೀನ್ ಬೇಕು ನಿನ್ನನ್ ಕಟ್ಟ ಹಾಕಕ್ಕೆ ತಾಳಿ ಬೇಕು ಮದ್ವೆ ಅನ್ನೋದು ಅವನಿಗೊಂದು ಆಟ ಕಣೆ ಸರಿ ಅವ್ರ ಅಮ್ಮಂಗೋಸ್ಕರ ಹೀಗ್ ಮಾಡ್ತಿಲ್ಲಮ್ಮ ಅವನು ಸರಿ ಆಯ್ತು ಅವನು ಅವ್ರ ಅಮ್ಮಂಗೋಸ್ಕರ ಮಾಡ್ತಿಲ್ಲ ನೀ ಯಾಕೆ ಹೀಗ್ ಮಾಡ್ತಿದ್ಯಾ ಅವ್ರ ಅಪ್ಪಂಗೋಸ್ಕರನ ಹೇಳು ಅವ್ರಿಗೋಸ್ಕರ ಹೋಗ್ತಾ ಇದೀಯಾ ನಿನ್ನೆ ಫೋನ್ ಮಾಡಿದ್ರಲ್ಲ ಏನಾದ್ರೂ ಅಂದ್ರ ಅವ್ರ ಮಾತು ಕೇಳಿ ನನಗೆ ನೋವು ಮಾಡ್ತಾ ಇದೀಯಾ ಅಮ್ಮ ಪ್ಲೀಸ್ ಅನ್ಬೇಡ ನೀನು ನೋವು ಮಾಡಬೇಕು ಅಂತ ಮಾಡ್ತಾ ಇಲ್ಲ ಹೀಗೆ ಮತ್ತೆ ದುಡುಕಿ ನಿರ್ಧಾರ ತಗೋಬೇಡ್ವೆ ನೀನ್ ರಿಷಬ್ ಜೊತೆ ಚೆನ್ನಾಗಿದೀಯಾ ಅವ್ನ ಮದುವೆ ಆಗು ದೂರ ಹೋಗು ಇವ್ರ ಮನೆ ಇವ್ರ ಕಷ್ಟ ಇವ್ರ ಮಾತು ಇದು ಯಾವುದು ಬೇಡ ಕಣೆ ನಿನ್ಗೆ ಅಣ್ಣ ಇಂಚರ ಒಬ್ರನ್ನೊಬ್ರು ಲವ್ ಮಾಡಲ್ಲ ಆದ್ರೆ ಅವ್ರಿಬ್ರು ಮಧ್ಯೆ ತುಂಬಾ ನಂಬಿಕೆ ಇದೆ ಆ ನಂಬಿಕೆ ಸಾಕಲ್ವಾ ಅತ್ತೆ ಇಂಚರ ಈ ಮನೆಗೆ ಬರಕ್ಕೆ ಯಾಕತ್ತೆ ಇಂಚರ ಈ ಮನೆಗೆ ಬಂದ್ರೆ ಒಳ್ಳೇದಲ್ವಾ
ಒಳ್ಳೆಯದೇ ಊರ್ವಿ, ಅವಳು ಬಂದರೆ ಖುಷಿ ಆಗುತ್ತೆ, ಆದರೆ ಎಲ್ರಿಗೂ ಖುಷಿ ಆಗಲ್ಲ. ಇಂಚರ ಅವ್ರ ಅಮ್ಮನ ಮಾತು ಬೀರಿ ಇಲ್ಲಿ ಬರಲ್ಲ, ಹಾಗೆ ಬಂದ್ಲು ಅಂದರೆ ತುಂಬ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ. ಎಲ್ಲರೂ ಇನ್ನೇನ್ ಮಾನ ಮರ್ಯಾದೆ ಉಳಿದಿದೆ ಈ ಮನೆಯಲ್ಲಿ? ಎಲ್ರೂ ಬೀದಿಗೆ ಹೋಗಿ ನಿಂತ್ಕೊಂಡು ಚೀತು ಅಂತ ಅನ್ನಿಸ್ಕೋಬೇಕು ಅಷ್ಟೇ ಬಾಕಿ ಇರೋದು. ಸುಮ್ಮನೆ ನಾಡ್ಕಾಡ್ಬಿಡಿ ಅತ್ತೆ.